ನಟಿ ಅಭಿರಾಮಿ ಬಗ್ಗೆ ಕನ್ನಡಿಗರಿಗೆ ಹೆಚ್ಚು ಪರಿಚಯಿಸುವ ಅಗತ್ಯವಿಲ್ಲ. ದರ್ಶನ್ ಅಭಿನಯದ ಲಾಲಿಹಾಡು, ಶಿವರಾಜ್ ಕುಮಾರ್ ನಟನೆಯ ಶ್ರೀರಾಮ್, ಉಪೇಂದ್ರ ಅವರ ರಕ್ತ ಕಣ್ಣೀರು ಮತ್ತು ಸುದೀಪ್ ಅಭಿನಯದ ಕೋಟಿಗೊಬ್ಬ ಮೂರು ಸೇರಿದಂತೆ ಕನ್ನಡ ಸೂಪರ್ ಹಿಟ್ ಸಿನಿಮಾಗಳಲ್ಲಿ ನಟಿಸಿದ್ದಾರೆ. ಸದ್ಯ ಕನ್ನಡ, ತಮಿಳು ಹಾಗೂ ಮಲಯಾಳ ಸಿನಿಮಾಗಳಲ್ಲಿ ಪೋಷಕ ಪಾತ್ರಗಳಿಗೆ ಬಣ್ಣ ಹಚ್ಚುತ್ತಿದ್ದಾರೆ. ಸ್ಟಾರ್ ನಟರೊಂದಿಗೆ ನಟಿಸಿರುವ ಅಭಿರಾಮಿ 1990-2000 ದಶಕದಲ್ಲಿ ಸ್ಟಾರ್ ನಟಿಯಾಗಿ ಮಿಂಚಿದರು. ಸಿನಿಮಾ ಕ್ಷೇತ್ರದಲ್ಲಿ ಉತ್ತುಂಗದಲ್ಲಿರುವಾಗಲೇ 2009ರಲ್ಲಿ ರಾಹುಲ್ ಪವನ್ ಎಂಬುವರನ್ನು ಮದುವೆಯಾಗಿ ಸಿನಿಮಾದಿಂದ ಕೆಲವು ವರ್ಷಗಳ ಕಾಲ ಅಂತರ ಕಾಯ್ದುಕೊಂಡರು. 2005-2013ರವರೆಗೆ ಯಾವುದೇ ಸಿನಿಮಾಗಳಲ್ಲಿ ನಟಿಸದ ಅಭಿರಾಮಿ 2014ರಲ್ಲಿ ಮತ್ತೆ ಬಣ್ಣದ ಜಗತ್ತಿಗೆ ಮರುಪ್ರವೇಶ ಮಾಡಿದರು. ಇದೀಗಲೂ ತೆಲುಗು, ಮಲಯಾಳಂ ಮತ್ತು ಕನ್ನಡ ಸಿನಿಮಾಗಳಲ್ಲಿ ನಟಿಸುತ್ತಿದ್ದಾರೆ. ಇತ್ತೀಚೆಗಷ್ಟೇ ಅಭಿರಾಮಿ ಕಲ್ಕಿ ಹೆಸರಿನ ಮಗುವನ್ನು ದತ್ತು ಪಡೆದರು. ಬೋಲ್ಡ್ ಉತ್ತರ. ಕುಟುಂಬದ ಜೊತೆಗೆ ಸಿನಿಮಾ ವೃತ್ತಿಯನ್ನು ಮುಂದುವರಿಸಿರುವ ಅಭಿರಾಮಿ ಸಾಮಾಜಿಕ ಜಾಲತಾಣದಲ್ಲಿ ಸದಾ ಸಕ್ರಿಯರಾಗಿರುತ್ತಾರೆ. ತಮ್ಮ ಇನ್ಸ್ಟಾಗ್ರಾಂನಲ್ಲಿ 2.9 ಲಕ್ಷ ಫಾಲೋವರ್ಸ್ ಹೊಂದಿದ್ದು ಅಭಿಮಾನಿಗಳ ಜೊತೆ ನಿರಂತರ ಸಂಪರ್ಕದಲ್ಲಿ ಇರುತ್ತಾರೆ. ಆಗಾಗ ಸೆಲೆಬ್ರಿಟಿಗಳು ಇನ್ಸ್ಟಾಗ್ರಾಂನಲ್ಲಿ ಪ್ರಶ್ನೋತ್ತರ ಚಟುವಟಿಕೆ ನಡೆಸುವುದನ್ನು ನೀವು ನೋಡಿರುತ್ತೀರಿ. ಅದೇ ರೀತಿ ಅಭಿರಾಮಿ ಕೂಡ ಇತ್ತೀಚೆಗೆ ನೆವರ್ ಹ್ಯಾವ್ ಐ ಎವರ್, ನಾನು ಎಂದಿಗೂ ಹೊಂದಿಲ್ಲ, ಆವೃತ್ತಿಯ ಹೌದು ಅಥವಾ ಇಲ್ಲ ಎಂದು ಉತ್ತರಿಸುವ ಪ್ರಶ್ನೋತ್ತರ ಚಟುವಟಿಕೆ ನಡೆಸಿದರು. ಈ ವೇಳೆ ಆಸಕ್ತಿದಾಯಕ ಪ್ರಶ್ನೆಗಳಿಗೆ ಬೋಲ್ಡ್ ಆಗಿಯೇ ಉತ್ತರಿಸಿದ್ದಾರೆ. ಟಾಯ್ಲೆಟ್ನಲ್ಲಿ ಎಂದಾದರೂ ಬಿದ್ದಿದ್ದೀರಾ? ಬ್ರೇಕಪ್ ಬಳಿ ಮಾಜಿ ಫ್ರೆಂಡ್ಗೆ ಕಿಸ್ ಮಾಡಿದ್ದೀರಾ ಮತ್ತು ಸಹ ಕಲಾವಿದರೊಂದಿಗೆ ಕಿಸ್ ಮಾಡಿದ್ದೀರಾ ಎಂಬ ಪ್ರಶ್ನೆಗಳಿಗೆ ಇಲ್ಲ ಎಂದು ಉತ್ತರಿಸಿದ ಅಭಿರಾಮಿ, ಶಾಲೆಯಲ್ಲಿ ಇರುವಾಗ ಯಾರಿಗಾದರೂ ಕಿಸ್ ಮಾಡಿದ್ದೀರಾ ಎಂಬ ಪ್ರಶ್ನೆಗೆ ಹೌದು ಎನ್ನುವ ಮೂಲಕ ಕಿಸ್ ಮಾಡಿರುವುದಾಗಿ ಒಪ್ಪಿಕೊಂಡರು. ಇದು ಎಸ್ಆರ್ನವು ಪ್ರಶ್ನೋತ್ತರ ಚಟುವಟಿಕೆಯಾದ್ದರಿಂದ ಹೆಚ್ಚು ವಿವರಣೆ ಸಿಗಲಿಲ್ಲ. ಅಭಿರಾಮಿ ಅವರ ಈ ಪ್ರಶ್ನೋತ್ತರ ಚಟುವಟಿಕೆಯ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗಿದ್ದು ಅಭಿಮಾನಿಗಳು ತರಹೇವಾರಿ ಕಾಮೆಂಟ್ಗಳನ್ನು ಹರಿಬಿಡುತ್ತಿದ್ದಾರೆ. ಇತ್ತೀಚೆಗೆ ಓ ನನ್ನ ಚಿತನ ಮಕ್ಕಳ ಸಿನಿಮಾದ ಟ್ರೈಲರ್ ರಿಲೀಸ್ ಆಗಿದೆ. ಈ ವಿಶೇಷ ಕಾರ್ಯಕ್ರಮಕ್ಕೆ ಕ್ರೇಜಿ ಸ್ಟಾರ್ ರವಿಚಂದ್ರನ್ ಮುಖ್ಯ ಅತಿಥಿಯಾಗಿ ಆಗಮಿಸಿದ್ದರು. ಈ ವೇಳೆ ತಮಗೂ ಹಾಗೂ ಮಕ್ಕಳಿಗೂ ಇರುವ ಬಾಂಧವ್ಯದ ಬಗ್ಗೆ ಮನಸ್ಸು ಬಿಚ್ಚಿ ಮಾತಾಡಿದ್ದಾರೆ. ಓ ನನ್ನ ಚೇತನ ಸಿನಿಮಾ ವೇದಿಕೆ ಮೇಲೆ ಪ್ರೇಮಲೋಕ ಸಿನಿಮಾ ಹಾಡುಗಳು, ಅದಕ್ಕಿದ್ದ ಕ್ರೇಜ್, ಮಕ್ಕಳು ಹಾಡು ಬಂದಿಲ್ಲ ಟಿವಿ ಒಡೆದು ಹಾಕುತ್ತಿದ್ದ ಘಟನೆಗಳನ್ನು ಸ್ವಾರಸ್ಯಕರವಾಗಿ ಹೇಳಿಕೊಂಡಿದ್ದಾರೆ. ಅಲ್ಲದೆ ದೂರದರ್ಶನದಲ್ಲಿ ದುಡ್ಡು ಕೊಟ್ಟು ಹಾಡು ಹಾಕಬೇಕಿದ್ದ ಸನ್ನಿವೇಶವನ್ನು ವಿವರಿಸಿದ್ದಾರೆ. ತಮ್ಮೊಳಗೆ ಇನ್ನೂ ಮಗುವಿನ ಗುಣವಿದೆ, ಅದಕ್ಕೆ ಮಕ್ಕಳೊಂದಿಗೆ ತಮ್ಮ ಒಡನಾಟ ಹೆಚ್ಚು ಎಂದು ಕ್ರೇಜಿ ಸ್ಟಾರ್ ರವೀಂದ್ರನ್ ಹೇಳಿಕೊಂಡಿದ್ದಾರೆ. ಇದಕ್ಕೆ ಪ್ರೇಮಲೋಕ ಹಾಗೂ ಶಾಂತಿ ಕ್ರಾಂತಿ ಸಿನಿಮಾದ ಕೆಲವು ಇಂಟ್ರೆಸ್ಟಿಂಗ್ ವಿಷಯಗಳನ್ನು ಹಂಚಿಕೊಂಡಿದ್ದಾರೆ. ಅದರ ಎಲಕ್ ಇಲ್ಲಿದೆ. 80ರ ದಶಕದಲ್ಲಿ ಸಿನಿಮಾಗಳು ದೂರದರ್ಶನದಲ್ಲಿ ಪ್ರಸಾರ ಆಗಬೇಕಿದ್ದರೆ ಸಿನಿಮಾ ತಂಡ ಹಣ ನೀಡಬೇಕಿತ್ತು. ಇಂತಿಷ್ಟು ಹಣ ಕಟ್ಟಿದ ಬಳಿಕ ದೂರದರ್ಶನ ಹಾಡುಗಳನ್ನು ಪ್ರಸಾರ ಮಾಡುತ್ತಿತ್ತು. ಆ ವೇಳೆ ಪ್ರೇಮಲೋಕ ಕ್ರೇಜ್ ಹೇಗಿತ್ತು ಅನ್ನೋದನ್ನು ಕ್ರೇಜಿ ಸ್ಟಾರ್ ಹೇಳಿದ್ದಾರೆ. ಪ್ರೇಮಲೋಕ ಏನಾಗಿ ಹೋಯ್ತು ಅಂದರೆ, ಆ ಮಟ್ಟಕ್ಕೆ ಹಿಟ್ ಆಗ್ಬೇಕು ಅಂದರೆ ಟಿವಿಯಲ್ಲಿ ದೂರದರ್ಶನದಲ್ಲಿ ಹಾಡು ಹಾಕುವುದಕ್ಕೆ ಶುರು ಮಾಡಿದ್ವಿ. ಆಗ ಟಿವಿಯಲ್ಲಿ ಹಾಡು ಹಾಕಬೇಕು ಅಂದರೆ ನಾವು ದೂರದರ್ಶನಕ್ಕೆ ದುಡ್ಡು ಕೊಡಬೇಕಿತ್ತು. ಆಗ 22,000 ರೂಪಾಯಿ ದುಡ್ಡು ಕೊಟ್ಟಿದ್ದೆವು ಎಂದು ಆ ದಿನವನ್ನು ನೆನಪಿಸಿಕೊಂಡಿದ್ದಾರೆ. ಹಾಗೆ ಹಾಡು ದೂರದರ್ಶನದಲ್ಲಿ ಬಾರದೇ ಹೋದರೆ ಮಕ್ಕಳು ಟಿವಿಯನ್ನೇ ಒಡೆದು ಹಾಕುತ್ತಿದ್ದರಂತೆ, ಅದೆಲ್ಲಿಂದ ಹುಚ್ಚು ಹಿಡಿತೋಗುತ್ತಿಲ್ಲ. ಆ ಟೈಮ್ನಲ್ಲಿ ಶುಕ್ರವಾರ ಹಾಡು ಬಂದಿಲ್ಲ ಅಂದರೆ ಚಿಕ್ಕ ಚಿಕ್ಕ ಹುಡುಗರು ಟಿವಿ ಒಡೆದು ಹಾಕಿಬಿಡೋರು, ಎಲ್ಲರೂ ಹೆದರಿಸಿ ಊಟ ಮಾಡಿಸುವುದನ್ನು ನೋಡಿದ್ದೇವೆ. ಆದರೆ ನನ್ನ ಹಾಡು ಬಂದರೆ ಹಾಡು ತೋರಿಸಿ ಊಟ ಮಾಡಿಸೋರು ಎಂದು ಹೇಳಿದ್ದಾರೆ. ಕ್ರೇಜಿ ಮಾತುಗಳು ಪ್ರೇಮಲೋಕಕ್ಕಷ್ಟೇ ಸೀಮಿತವಾಗಿರಲಿಲ್ಲ. ಶಾಂತಿ ಕ್ರಾಂತಿಯಲ್ಲಿ 3,000 ಮಕ್ಕಳನ್ನು ಇಟ್ಕೊಂಡು ಶೂಟಿಂಗ್ ಮಾಡಿದ ಸನ್ನಿವೇಶವನ್ನು ನೆನೆದಿದ್ದಾರೆ. ಶಾಂತಿ ಕ್ರಾಂತಿ ಸಿನಿಮಾದಲ್ಲಿ 3,000 ಮಂದಿ ಮಕ್ಕಳು ಇರೋರು, ಅವರನ್ನು ಹ್ಯಾಂಡಲ್ ಮಾಡುವುದಕ್ಕೆ ಅಂತಾನೇ 500 ಮಂದಿ ಟೀಚರ್ಗಳು ಇರೋರು. ಏನೇ ಮಾಡಿದರೂ ಮಕ್ಕಳನ್ನು 2 ಸೆಕೆಂಡ್ ನಿಲ್ಲಿಸುವುದಕ್ಕೆ ಆಗುವುದಿಲ್ಲ. ಅದೇನೋ ಗೊತ್ತಿಲ್ಲ, ಒಂದು ಸ್ಟೂಲ್ ಮೇಲೆ ನಿಂತು ರೆಡಿ ಚಿಲ್ಡ್ರನ್ ಅಂದರೆ ಸಾಕು, ಫುಲ್ ಸೈಲೆಂಟ್ ಆಗಿ ಬಿಡೋರು ಎಂದು ಕ್ರೇಜಿ ಸ್ಟಾರ್ ಹೇಳಿದ್ದಾರೆ. ಜೂಹಿ ಚಾವ್ಲಾ ಸತ್ತಿರೋ ಸೀನ್ ತೆಗೆದಾಗ ಇಡೀ ಪ್ಯಾಲೇಸ್ನಲ್ಲಿ ನಾವು 5,000 ಮಂದಿ ಇದ್ದೆವು. 3,000 ಮಕ್ಕಳು ನಿಂತುಕೊಂಡಿದ್ದಾರೆ. ಕ್ಯಾಮರಾ 3 ಕಡೆ ಇಟ್ಟಿದ್ದೀನಿ. ತುಂಬಾ ಸೀರಿಯಸ್ ಸಂದರ್ಭ, ಅರ್ಥ ಮಾಡಿಕೊಳ್ಳಿ. ಯಾರೂ ಎಲ್ಲೂ ಅಲಾಡಬಾರದು ಅಂತ ಹೇಳಿದ್ದೆ.
ನೀವು ನಂಬುತ್ತಿರೋ ಇಲ್ವೋ ಗೊತ್ತಿಲ್ಲ, ಅವತ್ತು ಪ್ಯಾಲೇಸ್ನಲ್ಲಿ ಒಂದು ಕಾಗೆ ಕೂಡ ಶಬ್ದ ಮಾಡಿಲ್ಲ ಎಂದು ತಮ್ಮ ಹಾಗೂ ಮಕ್ಕಳ ನಡುವಿನ ಒಡನಾಟದ ಬಗ್ಗೆ ವೇದಿಕೆ ಮೇಲೆ ಹೇಳಿಕೊಂಡಿದ್ದಾರೆ. ಶಾರುಖ್ ಖಾನ್ ನಿಂದ ಹಿಡಿದು ರಜನಿಕಾಂತ್ವರೆಗೆ ಹಲವು ಸೂಪರ್ ಸ್ಟಾರ್ಗಳು ಸದ್ಯ ಒಂದು ಚಿತ್ರಕ್ಕೆ ಬರೋಬ್ಬರಿ 100 ಕೋಟಿ ರೂ ಪಡೆಯುತ್ತಾರೆ. ಆದರೆ ಭಾರತೀಯ ನಟರಲ್ಲಿ 100 ಕೋಟಿ ರೂ ಮೊತ್ತವನ್ನು ಸಂಭಾವನೆಯಾಗಿ ಪಡೆದ ಮೊದಲ ನಟ ಯಾರು ಗೊತ್ತಾ? ಅವರು ಹಿಂದೊಮ್ಮೆ ಟಾಯ್ಲೆಟ್ ಕೂಡ ಕ್ಲೀನ್ ಮಾಡಿದ್ದಾಗಿ ಹೇಳಿದ್ದರು. ಭಾರತೀಯ ಚಿತ್ರರಂಗದಲ್ಲಿ ಸದ್ಯ ಸೂಪರ್ ಸ್ಟಾರ್ ಆಗಿರುವ ಅದೆಷ್ಟೋ ನಟನಟಿಯರು ತಮ್ಮ ಕಷ್ಟದ ದಿನಗಳಲ್ಲಿ ಜೀವನ ನಿರ್ವಹಿಸಲು ಹಲವಾರು ಕೆಲಸಗಳನ್ನು ನಿರ್ವಹಿಸಿದ್ದರು. ವೈಟರ್, ಡ್ರೈವರ್, ಮಾಡೆಲ್ ಹೀಗೆ ಏನೇನೂ ಆಗಿದ್ದರು. ಆದರೆ ಈ ಸೂಪರ್ ಸ್ಟಾರ್ ಆಕ್ಟಿಂಗ್ ಕೆರಿಯರ್ ಆರಂಭಿಸುವ ಮುನ್ನ ಟಾಯ್ಲೆಟ್ ಕ್ಲೀನ್ ಮಾಡಿದ್ದರು. ಆದರೆ ಈಗ ಬರೀ ಸಿನಿಮಾವೊಂದಕ್ಕೆ 100 ಕೋಟಿ ಸಂಭಾವನೆ ಪಡೆಯುತ್ತಾರೆ. ಹಲವಾರು ಭಾರತೀಯ ನಟರು ಇಂದು ಚಲನಚಿತ್ರದಲ್ಲಿನ ತಮ್ಮ ಪಾತ್ರಗಳಿಗೆ ಭಾರಿ ಮೊತ್ತದ ಸಂಭಾವನೆಯನ್ನು ಪಡೆಯುತ್ತಾರೆ. ಶಾರುಖ್ ಖಾನ್ ನಿಂದ ಹಿಡಿದು ರಜನಿಕಾಂತ್ವರೆಗೆ ಎಲ್ಲಾ ಸೂಪರ್ ಸ್ಟಾರ್ಗಳು 1 ಚಿತ್ರಕ್ಕೆ 100 ಕೋಟಿ ರೂ ಪಡೆಯುವುದು ಇದೆ. ಆದರೆ 100 ಕೋಟಿ ರೂ ಮೊತ್ತವನ್ನು ಸಂಭಾವನೆಯಾಗಿ ಪಡೆದ ಮೊದಲ ನಟ ಯಾರು ಗೊತ್ತಾ? ಚಿತ್ರಕ್ಕೆ 100 ಕೋಟಿ ಚಾರ್ಜ್ ಮಾಡಿದ ಮೊದಲ ಭಾರತೀಯ ನಟ ಎಂಬ ಹೆಗ್ಗಳಿಕೆಗೆ ಪಾತ್ರರಾದವರು ಮತ್ಯಾರೂ ಅಲ್ಲ, ಸಲ್ಮಾನ್ ಖಾನ್. ತಮ್ಮ ಚೊಚ್ಚಲ ಚಿತ್ರಕ್ಕೆ ಮೊದಲ ಸಂಭಾವನೆಯಾಗಿ 11,000 ರೂ ಪಡೆದರು. ಅದಕ್ಕಿಂತಲೂ ಮೊದಲು ಅವರು ಟಾಯ್ಲೆಟ್ ಕ್ಲೀನ್ ಮಾಡಿದ್ದು ಇದೆ ಎಂಬುದನ್ನು ರಿಯಾಲಿಟಿ ಶೋ ಒಂದರಲ್ಲಿ ಹೇಳಿಕೊಂಡಿದ್ದರು. 2016ರಲ್ಲಿ ಸಲ್ಮಾನ್ ಖಾನ್ ಅವರ ಸುಲ್ತಾನ್ ಚಿತ್ರಕ್ಕಾಗಿ 100 ಕೋಟಿ ರೂಪಾಯಿಗಳನ್ನು ಪಡೆದಿದ್ದಾರೆ ಎಂದು ವರದಿಯಾಗಿದೆ. ಅಲಿ ಅಬ್ಬಾಸ್ ಜಾಫರ್ ಅವರು ನಿರ್ದೇಶಿಸಿದ ಈ ಚಿತ್ರವನ್ನು ಆದಿತ್ಯ ಚೋಪ್ರಾ ನಿರ್ಮಿಸಿದ್ದರು. ಚಿತ್ರದಲ್ಲಿ ಅನುಷ್ಕಾ ಶರ್ಮಾ ಕೂಡ ನಟಿಸಿದ್ದರು. ಚಿತ್ರವು ಬಾಕ್ಸ್ ಆಫೀಸ್ನಲ್ಲಿ ಬರೋಬ್ಬರಿ 421.25 ಕೋಟಿ ರೂ ಗಳಿಸಿತು. ಕತ್ರಿನಾ ಕೈಫ್ ನಟಿಸಿರುವ ಅವರ ಮುಂದಿನ ಚಿತ್ರ ಟೈಗರ್ ಜಿಂದಾ ಹೈಗಾಗಿ ಬರೋಬ್ಬರಿ 130 ಕೋಟಿ ರೂ ಪಡೆದರು. ಆದರೆ ಇಷ್ಟೆಲ್ಲಾ ಸಂಭಾವನೆಯನ್ನು ಪಡೆಯುವ ಮೊದಲು ಸಲ್ಮಾನ್ ಖಾನ್ ಶೌಚಾಲಯವನ್ನು ಸ್ವಚ್ಛಗೊಳಿಸುವ ಕೆಲಸವನ್ನು ಮಾಡುತ್ತಿದ್ದರು. ಸಲ್ಮಾನ್ ಖಾನ್ ಬಿಗ್ ಬಾಸ್ OTT 2ರ ಅಂತಿಮ ಹಂತದಲ್ಲಿ ಬಿಗ್ ಬಾಸ್ ಮನೆಯಲ್ಲಿ ಶೌಚಾಲಯಗಳನ್ನು ಸ್ವಚ್ಛವಾಗಿಟ್ಟಿದ್ದಕ್ಕಾಗಿ ಪೂಜಾ ಭಟ್ ಅವರನ್ನು ಶ್ಲಾಘಿಸಿದರು. ಈ ಸಂದರ್ಭದಲ್ಲಿ ಅವರು ತಮ್ಮ ಬೋರ್ಡಿಂಗ್ ಶಾಲೆಯಲ್ಲಿ ವಿದ್ಯಾರ್ಥಿಯಾಗಿದ್ದಾಗ ಮತ್ತು ಜೈಲಿನಲ್ಲಿ ಶೌಚಾಲಯಗಳನ್ನು ಸ್ವಚ್ಛಗೊಳಿಸುತ್ತಿದ್ದೆ ಎಂಬುದನ್ನು ಬಹಿರಂಗಪಡಿಸಿದರು. ಮಾತ್ರವಲ್ಲ, ಯಾವುದೇ ಕೆಲಸ ಚಿಕ್ಕದಲ್ಲ ಎಂದು ತಿಳಿಸಿದರು. ಸಲ್ಮಾನ್ ಖಾನ್ 1988ರಲ್ಲಿ ಬಿವಿ ಹೋತು ಐಸಿ ಚಿತ್ರದ ಮೂಲಕ ಸಿನಿ ಕೆರಿಯರ್ ಆರಂಭಿಸಿದರು. ಈ ಚಿತ್ರ ಹಿಟ್ ಆಯಿತು. ಚಿತ್ರದಲ್ಲಿ ರೇಖಾ, ಫಾರೂಕ್, ಶೇಖ್ ಮತ್ತು ಬಿಂದು ಪ್ರಮುಖ ಪಾತ್ರಗಳಲ್ಲಿ ನಟಿಸಿದ್ದರು. ಸಲ್ಮಾನ್ ಚಿತ್ರದಲ್ಲಿ ಒಂದು ಸಣ್ಣ ಪಾತ್ರವನ್ನು ನಿರ್ವಹಿಸಿದ್ದರು. ಅದಕ್ಕಾಗಿ 110,000 ರೂ ಪಡೆದರು. ಸಲ್ಮಾನ್ ಖಾನ್ ಈಗ ಮುಂಬರುವ ಚಿತ್ರ ಟೈಗರ್ 3ನೊಂದಿಗೆ ಪ್ರೇಕ್ಷಕರನ್ನು ಸೆಳೆಯಲು ಸಜ್ಜಾಗಿದ್ದಾರೆ. ಈ ಚಿತ್ರದಲ್ಲಿ ಕತ್ರಿನಾ ಕೈಫ್ ಮತ್ತು ಇಮ್ರಾನ್ ಹಶ್ಮಿ ಕೂಡ ನಟಿಸಿದ್ದಾರೆ. ನವೆಂಬರ್ 12ರಂದು ಸಿನಿಮಾ ಬಿಡುಗಡೆಯಾಗಲಿದೆ. ಶಾರುಖ್ ಖಾನ್ ನಿಂದ ಹಿಡಿದು